ಚನ್ನಪಟ್ಟಣದಲ್ಲಿಂದು ಜೆಡಿಎಸ್ ಅಲ್ಪಸಂಖ್ಯಾತ ಸಮಾವೇಶ ಅಧ್ಯಕ್ಷತೆ ವಹಿಸಲಿರುವ ಮಾಜಿ ಸಿಎಂ ಎಚ್ಡಿಕೆ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಕಚೇರಿ ಉದ್ಘಾಟನೆ ಸರ್ಕಾರಿ ಶಾಲಾ ಮಕ್ಕಳಿಂದ ವಸೂಲಿಗಿಳಿದ ಸರ್ಕಾರ 100 ರೂಪಾಯಿ ಕೇಳಿದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಶಿಕ್ಷಣ ಕೊಡುವ ಯೋಗ್ಯತೆಯೂ ಇಲ್ವಾ ಅಂತ ಅಸಮಾಧಾನ ಪುನೀತ ಪರ್ವ ನೋಡುತ್ತಲೇ ಅಪ್ಪು ಅಭಿಮಾನಿ ಸಾವು ಮನೆಯಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಾಗ ಹೃದಯಾಘಾತ ಮಗನ ಸಾವಿನ ಆಘಾತದಿಂದ ಕುಟುಂಬಸ್ಥರ ಆಕ್ರಂದನ ರಾಜ್ಯದಲ್ಲಿ ಮುಂದುವರೆದ ಮಳೆ ಆರ್ಭಟ ಬೆಳಗಾವಿಯಲ್ಲಿ ಉಕ್ಕಿ ಹರಿಯುತ್ತಿರುವ ನದಿ ಹಳ್ಳ ಕೊಳ್ಳ ತುಮಕೂರಿನಲ್ಲಿ ಕೊಚ್ಚಿ ಹೋದ ಬೈಕ್ ಟ್ರ್ಯಾಕ್ಟರ್ ಸಿಲುಕಿ ಪರದಾಟ ಕಲಬುರಗಿಯಲ್ಲಿ ಬೋನಸ್ ಗಾಗಿ ಕಾರ್ಮಿಕನ ವಿನೋತನ ಪ್ರತಿಭಟನೆ ಟವರೇರಿ ಕುಳಿತು ಆಕ್ರೋಶ ಸಹೋದ್ಯೋಗಿಗಳ ಮನವಿಗೂ ಡೋಂಟ್ ಕೇರ್ ಹಣ ಕೊಡಲೇಬೇಕೆಂದು ಪಟ್ಟು